ಐ ಎವ್ರಿ ಇವನ್ ಸರ್ಕಾರ ಕೆಟ್ಟ ಮೇಲೆ ಬುದ್ಧಿ ಕಲಿತು ಅನ್ನೋಂಗಾಯ್ತು ನೀಟ್ ಇಂಪಾರ್ಟೆಂಟ್ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ನ ಮಾಡಿ ನೀಡ್ತು ಅವರ ಸ್ಕ್ಯಾಮ್ ಎಲ್ಲ ಆಯಿತು ಈಗ ಹೊಸ್ದಾಗಿ ಒಂದು ಕಾನೂನು ಕೂಡ ತರ್ತಾ ಇದ್ದಾರೆ ಸರ್ಕಾರದವರು ಅಕ್ರಮಗಳು ಎಲ್ಲ ಪರೀಕ್ಷೆಯಲ್ಲಿ ಅಕ್ರಮ ಮಾಡ್ತಾರಂಥವ್ರಿಗೆ ಆ ರಾಜ್ಯದಲ್ಲಿ ಪ್ರಾಪ್ರಥಮ ಬಾರಿಗೆ ಹೊಸ ಕಾನೂನು ಕೂಡ ಜಾರಿ ಮಾಡ್ತಾ ಇದ್ದಾರೆ ಪ್ರಶ್ನೆ ಪತ್ರಿಕೆ ಸೌರಕೆ ತಡೆ ಕಾನೂನು ನಿಯಮಗಳನ್ನು ಕೂಡ ಕೇಂದ್ರ ಸರ್ಕಾರ ಅನೌನ್ಸ್ಮೆಂಟ್ ಕೂಡ ಮಾಡಿದೆ ಇಲ್ಲಿ ಏನಿದೆ ಅಂದರೆ ಹೊಸ ಮಾಡಿ ಕೂಡ ಮಾಡಿದ್ದಾರೆ ಇನ್ ಕೇಸ್ ಏನಾದರೂ ಕಾಪಿ ಅದೇ ರೀತಿ ಇದರಲ್ಲಿ ಕೊಂಡ್ರೆ ನಕಲು ಮಾಡಿದ್ರೆ ಕಾಪಿ ಸಿಗೊಂಡ್ರೆ ನಿಮಗೆ ಹತ್ತು ವರ್ಷ ಶೆರಾವಶಃ ಅದು ಕನಿಷ್ಠ ಹತ್ತು ವರ್ಷದವರೆಗೂ ನಿಮಗೆ ಹೋಗುತ್ತೆ ಒಂದು ರೂ ಒಂದು ಕೋಟಿ ರೂಪಾಯಿ ನಿಮಗೆ ದಂಡ ಒಂದು ಕ್ರೋಸ್ ರೂಪಾಯಿ ದಂಡ ಇದನ್ನ ಮಾಡ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಯು ಪಿ ಎಸ್ ಸಿ ಆಗಿರ್ಬೋದು ರೈಲ್ವೇಸ್ ಬ್ಯಾಂಕಿಂಗ್ ಆಗಿರ್ಬೋದು ಎನ್ ಟಿ ಎಲ್ಲ ಪರೀಕ್ಷೆಗಳು ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿ ಮಾಡಿದ್ದಾರೆ ಈ ಕಾನೂನು ಮುಂಚೆ ಎಲ್ಲ ಇದು ಮಾಡಿತ್ತು ಈಗ ಇಂಪ್ಲಿಮೆಂಟ್ನ ಮಾಡ್ತಾ ಇದ್ದಾರೆ ಮುಂಚೆ ಎಲ್ಲ ಇದು ಇಂಟ್ರೊಡ್ಯೂಸ್ ಮಾಡಿದ್ರು ಈಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಏನಾದರೂ ನೀವು ಸಿಕ್ಕೊಂಡ್ರೆ ನಿಮಗೆ ಕಷ್ಟ ಆಗುತ್ತೆ ಆಲ್ರೆಡಿ ಡಿಬಾರ್ ಮಾಡಿ ಎಲ್ಲರೂ ಕೂಡ ವಶ ಪಟ್ಟು ಬರ್ಸ್ಕೊಂಡಿದ್ದಾರೆ ಈಗ ನೀಡ್ತು ತನಿಖೆ ಅಪ್ಡೇಟ್ ಮಾಡೋದಾದರೆ ಅಕ್ರಮ ವಿಭಾಗಕ್ಕೆ ಗುಜರಾತು ರಾಜಸ್ಥಾನ ಬಿಹಾರದಲ್ಲಿ ತನಿಖೆ ಕೂಡ ಮಾಡ್ತಾ ಇದ್ದಾರೆ ಹೊಸ್ದಾಗಿ ಐದು ಕೇಸ್ಗಳನ್ನು ಕೂಡ ಇದು ಮಾಡ್ಕೊಂಡು ಕೈಗೆತ್ಕೊಂಡಿದ್ದಾರೆ ಗುಜರಾತು ಮತ್ತು ಬಿಹಾರದಲ್ಲಿ ತಲಾ ಒಂದು ಪ್ರಕರಣ ರಾಜಸ್ಥಾನದಲ್ಲಿ ಮೂರು ಪ್ರಕರಣ ತನ್ನದು ಎಫ್ ಐ ಆರ್ ಹಾಕೊಂಡು ಅದನ್ನು ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಂಡಿದ್ದಾರೆ ಮಹಾರಾಷ್ಟ್ರಲ್ಲೂ ಕೂಡ ಒಂದು ಪ್ರಕರಣ ಆಗಿದೆ ಒಟ್ಟಾರೆ ಸ್ಥಳೀಯ ಅಧಿಕಾರಿಗಳು ಅದೇ ರೀತಿ ಚರ್ಚೆ ಕೂಡ ಮಾಡಿಕೊಂಡು ಅರೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಇದರಲ್ಲಿ ನೀಟ್ ಪೇಪರ್ ಸೋರಿಕೆ ವಿವಾದಲ್ಲಿ ಉತ್ತರ ಪ್ರದೇಶದಲ್ಲಿ ನೇಮಕಾತಿ ಪರೀಕ್ಷೆ ಕೂಡ ಇದೇ ರೀತಿ ಆಗಿದೆ ಅಂತ ಹೇಳಿ ವಿತ್ತೂರಿ ಕೂಡ ಬಂದಿದೆ ಅಲ್ಲೂ ಕೂಡ ನಾಲ್ಕು ಜನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದು ಇವಾಗಲ್ಲ ಏನಂದರೆ ಈಗ ಯಾರು ಅರೆಸ್ಟ್ ಆಗಿದ್ದಾನೆ ಒಬ್ಬ ವ್ಯಕ್ತಿ ಯಾರು ಅರೆಸ್ಟ್ ಆಗಿದ್ದಾನೆ ಇದು ಹೊಸದಲ್ಲ ಇಪ್ಪತ್ತು ವರ್ಷ ಕಳೆದ ಇಪ್ಪತ್ತು ವರ್ಷದಿಂದ ಇದೇ ರೀತಿ ಮಾಡ್ತಾ ಅಂತ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾನೆ ಇದು ಶಾಕ್ ಆಗಿದೆ ಕಳೆದ ಇಪ್ಪತ್ತು ವರ್ಷದಿಂದ ಇದೇ ಆಗ್ತಾ ಇದ್ದರೆ ಇದನ್ನು ಯಾರು ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಇದಕ್ಕೆ ಕಾನೂನು ತರ್ತೀವಿ ಸಿ ಸಿ ಕ್ಯಾಮ್ರಾ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಿ ಸಿ ಕ್ಯಾಮ್ರಾ ಹಾಕೋದು ಕೂಡ ಪ್ರಯೋಜನ ಇಲ್ಲ ಇದು ಲೀಕ್ ಆಗಿರೋದು ಬಿಫೋರ್ ಅಂದರೆ ಪ್ರಶ್ನೆ ಪತ್ರಿಕೆಯೇ ಮುಂಚೆ ಲೀಕ್ ಆಗಿದೆ ಅದಕ್ಕೋಸ್ಕರ ನೀವು ಪರೀಕ್ಷಾ ಕೇಂದ್ರದಲ್ಲಿ ಏನು ನಿಯಮ ಮಾಡೋದು ಕೂಡ ಅದಕ್ಕೆ ಪ್ರಶ್ನೆ ಪತ್ರಿಕೆ ಎಲ್ಲಿಂದ ಬರುತ್ತೆ ಈಗ ಹೋಗುತ್ತೆ ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಹೇಗೆ ಮ್ಯಾನೇಜ್ ಮಾಡಬೇಕು ಅದರ ಬಗ್ಗೆ ನೀವು ಸರ್ಕಾರದವರು ಕೈಗೆತ್ತಿಕೊಂಡು ತೀರ್ಮಾನ ಮಾಡಬೇಕು ಮಾಡಬೇಕಾಗುತ್ತೆ ನೀವು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ಈಗ ನೋಡೋಣ ಈಗ ನೆಟ್ಟು ಇದು ಮಾಡಿದ್ರು ಪಿ ಜಿ ಎಕ್ಸಾಮ್ ಪೋಸ್ಟ್ ಮಾಡಿದ್ರು ವ್ಯಾಪಕವಾಗಿ ಚರ್ಚೆಗಳಾಗ್ತಾ ಇದೆ ಬರೀ ಕಾಪಿ ಇಶ್ಯೂಸ್ ಆಗ್ತಿದೆ ಅಂತಲ್ಲ ಈ ಹಿಂದೆ ಕರ್ನಾಟಕದಲ್ಲೂ ಕೂಡ ಪಿ ಯು ಸಿ ಪ್ರಶ್ನೆ ಪತ್ರಿಕೆ ಈ ರೀತಿ ಆಗಿತ್ತು ನೋಡೋಣ ನನ್ನ ನಿರ್ಧಾರ ಕೈಗೊಳ್ತಾರೆ ಅಂತ ಇದರ ಮಧ್ಯೆ ಅದೇ ರೀತಿ ಕೌನ್ಸಿಲಿಂಗ್ಗೆ ತಡೆ ಕೊಟ್ಟಿಲ್ಲ ಇದು ವಿದ್ಯಾರ್ಥಿಗಳಿಗೆ ಶಾಕಿಂಗ್ ಸುದ್ದಿ ಆಗಿದೆ ನೋಡೋಣ ನೆಕ್ಸ್ಟ್ ಏನಾದರೂ ಬದಲಾವಣೆ ಆಗುತ್ತೆ ಅಂತ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು